ಹಲೋ ವೀಕ್ಷಕರೇ ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೆಲವು ಗಾದೆಗಳನ್ನು ತಿಳ್ಕೊಳ್ಳೋಣ ಮೊದಲನೆಯದು ಅರಸನಿಲ್ಲದ ರಾಜ್ಯ ದೀಪವಿಲ್ಲದ ಮನೆ ಅರಸನಿಲ್ಲದ ರಾಜ್ಯವನ್ನು ದೀಪವಿಲ್ಲದ ಮನೆಗೆ ಯಾಕೆ ಹೋಲಿಸ್ತಾರೆ ಅಂತಂದರೆ ಮನೆಗೆ ದೀಪ ಇಲ್ಲ ಅಂತಂದರೆ ಫುಲ್ಲು ಕತ್ತಲೆಯಾಗಿರುತ್ತೆ ಏನೂ ಕಾಣುವುದಿಲ್ಲ ಅದು ಮನೆ ಥರನೇ ಇರುವುದಿಲ್ಲ ಅದೇ ರೀತಿ ಯಾವ ರಾಜ್ಯಕ್ಕೆ ರಾಜನಿರುವುದಿಲ್ಲವೋ ಅಲ್ಲಿ ಸುಖ ಸಂತೋಷ ಇರುವುದಿಲ್ಲ ಅಲ್ಲಿ ಕತ್ತಲೆ ಕೂಡಿರುತ್ತೆ ರಾಜ ಇದ್ದರೇ ಒಬ್ಬ ಮುಖಂಡ ಇದ್ರೇ ಅಲ್ಲಿ ಸುಖ ಶಾಂತಿ ಇರುತ್ತೆ ಅಂತ ಈ ರೀತಿಯಾಗಿ ಹೇಳಲಾಗಿದೆ ಮುಂದಿನದು ನೋಡೋಣ ಅಗಳು ಚೆಲ್ಲಿದರೆ ಕಾಗೆಗಳಿಗೆ ಕಡಿಮೆಯೇ ಅಗಳು ಚೆಲ್ಲಿದಾಗ ಕಾಗೆಗಳು ಬಂದು ತಿನ್ನೋದಕ್ಕೆ ಬರುತ್ತಲ್ಲ ಅದಕ್ಕೇನು ಕಡಿಮೆ ಇರುತ್ತಾ ಅಂತಂದರೆ ಇಲ್ಲಿ ಒಳಾರ್ಥ ಏನು ಅಂತಂದರೆ ನೆಂಟರು ಸ್ನೇಹಿತರು ಎಲ್ಲರೂ ಕಷ್ಟ ಇದ್ದಾಗ ದೂರ ಇರ್ತಾರೆ ಆದರೆ ನಿಮ್ಮ ಹತ್ರ ದುಡ್ಡು ಇದೆ ಖರ್ಚು ಮಾಡ್ತೀರಾ ಅಂತ ಗೊತ್ತಾಗಿದ್ದ ತಕ್ಷಣ ತುಂಬ ಜನ ನಿಮ್ಮ ಹತ್ರ ಬರ್ತಾರೆ ಹಿಂಡ್ ಹಿಂಡಾಗಿ ಬರ್ತಾರೆ ಅಂತ ಈ ಗಾದೆ ಮಾತಿನ ಅರ್ಥ ಮುಂದಿನದು ನೋಡೋಣ ವೀಕ್ಷಕರೇ ಹಗ್ಗದ ಆಸೆಗೆ ಮುಗ್ಗಿದ ಜೋಳ ಅಗ್ಗವಾಗಿದೆ ಅಂದರೆ ಕಡಿಮೆ ಬಲೆಗೆ ಸಿಗುತ್ತೆ ಅಂದ್ಬಿಟ್ಟು ಯಾವುದಾದ್ರೂ ವಸ್ತು ಕೊಂಡ್ಕೊಂಡ್ರೆ ಅದು ಆಮೇಲೆ ಉಪಯೋಗಕ್ಕೆ ಬರಲ್ಲ ಯಾಕೆ ಅಂತಂದರೆ ಅದು ಮುಗ್ಗೋಗಿದ್ರೆ ನೀವು ಹೇಗೆ ತಿನ್ನೋಕ್ಕಾಗತ್ತೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಆದ್ದರಿಂದ ಕಡಿಮೆ ಇದೆ ಅಂತ ಕ್ವಾಲಿಟಿ ಕಡಿಮೆ ಇರೋದನ್ನು ತಗೋಬೇಡಿ ಅಂತ ಈ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ವಿವರಿಸಿದ್ದಾರೆ ಮುಂದಿನ ಗಾದೆ ಅಯ್ಯ ಎಂದರೆ ಸ್ವರ್ಗ ಎಲವೋ ಎಂದರೆ ನರಕ ಅಯ್ಯ ಅನ್ನುವುದು ಒಂದು ಗೌರವಾರ್ಥದ ಸ ಸಂಕೇತ ಅಲ್ವಾ ಅಯ್ಯ ಅಂತಂದರೆ ಕರೆಯುತ್ತಾ ಇದ್ದರೆ ಅದು ಗೌರವ ಕೊಟ್ಟು ಕರೆಯುವುದು ಎಲ್ಲವೋ ಏನೋ ಅಂತ ಕರೆಯೋದು ಒಂದು ರೆಸ್ಪೆಕ್ಟ್ ಇಲ್ಲದೆ ಯಾರನ್ನಾದರೂ ಕರೆಯೋದು ಯಾರನ್ನೇ ಆಗಲಿ ಗೌರವ ಕೊಟ್ಟು ಮಾತಾಡಿಸಿದರೆ ಅದು ಸ್ವರ್ಗವಾಗುತ್ತದೆ ಅವಮಾನ ಮಾಡಿದರೆ ಅದೇ ನಿನಗೆ ನರಕವಾಗುತ್ತೆ ಅಂತ ಈ ರೀತಿಯಾಗಿ ಹೇಳಲಾಗಿದೆ ಅನ್ನ ದೇವರ ಮುಂದೆ ಇನ್ನೂ ದೇವರುಂಟೆ ಅನ್ನವೇ ದೇವರು ಯಾರು ಆಹಾರವನ್ನು ಕೊಡ್ತಾರೋ ಅವರೇ ನಿಮಗೆ ದೇವರು ಇದು ಕಾಯಕವೇ ಕೈಲಾಸ ಇದೆಯಲ್ಲ ಅದೇ ರೀತಿಯಾಗಿ ಅನ್ನ ದೇವರ ಮುಂದೆ ಇನ್ನೂ ದೇವರುಂಟೆ ಅನ್ನ ಅನ್ನುವ ದೇವರ ಮುಂದೆ ಇನ್ಯಾವ ದೇವರು ಇಲ್ಲ ಊಟ ಅನ್ನುವುದು ತುಂಬ ಮುಖ್ಯ ಊಟವೇ ದೇವರು ಅಂತ ಈ ರೀತಿಯಾಗಿ ಹೇಳಿದ್ದಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸಲ್ಲಿ ತಿಳಿಸಿ ನಿಮಗೂ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಅದರಿಂದ ನನಗೆ ಗೊತ್ತಾಗತ್ತೆ ಇನ್ನೂ ಯಾವ್ಯಾವ ಥರ ವೀಡಿಯೋಸ್ ಮಾಡಬಹುದು ಅಂತ ಥ್ಯಾಂಕ್ ಯು ಮತ್ತೆ ಭೇಟಿಯಾಗೋಣ ಮುಂದಿನ ವಿ ವೀಡಿಯೋದಲ್ಲಿ